ಮನೇಲಿ ಆಗ್ತಾ ಇರೋ ಟೆನ್ಷನ್ನ ಕುಮುದ ಅದು ಹೇಗೆ ಎದುರಿಸ್ತಿದ್ದಾಳೋ ಏನೋ. ಪಾಪ, ಎಲ್ಲರೂ ಅವಳನ್ನು ಕಂಡ್ರೆ ಉರಿದು ಬೀಳ್ತಾ ಇದ್ದಾರೆ. ಅವಳು ಒಬ್ಳೆ ಅದು ಹೇಗೆ ಇರ್ತಾಳೋ ಏನೋ. ನನಗಂತೂ ಒಂದೊಂದು ಕ್ಷಣ ಕೂಡ ಅದು ಏನಾಗುತ್ತೋ ಏನೋ ಅನ್ನೋ ಭಯ ಕಾಡುತ್ತೆ. ನಾನು ಆದಷ್ಟು ಬೇಗ ಆ ಮನೆ ಸೇರಿಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು. ಕಲ್ಪನಾ ಗೊಂಬೆನ ಒಲಿಸ್ಕೋಬೇಕು. ಅವ್ರಿಲ್ದೆ ನಮ್ಮ ಕನಸು ನನಸಾಗೋಲ್ಲ. ಅವರೇ ನಮ್ಮ ವಿರುದ್ಧ ತಿರುಗಿಬಿದ್ರೆ ನಮ್ಮ ಆಸೆ ಕನಸುಗಳೆಲ್ಲ ಸರ್ವನಾಶ ಆಗ್ತವೆ. ಹಾಗಾಗಬಾರ್ದು. ಹಾಗಾಗಬಾರ್ದು ಅಂದ್ರೆ ಕಲ್ಪನಾ ಗೊಂಬೆ ನಮ್ಮ ಕಡೆಗೆ ಇರಬೇಕು. ಅದಾಗಬೇಕು ಅಂದ್ರೆ ನಾನು ಕುಮುದ ಆ ಮನೆಯಲ್ಲೇ ಇರಬೇಕು. ಬೇಗ ಏನಾದರೂ ಮಾಡುವಂತ ಕುಮುದ ಹೇಳ್ತೀನಿ. ಎಲ್ರಿಗೂ ನಮ್ಮ ಹಣೆ ಬರ ಗೊತ್ತಾಗಿದೆ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅದನ್ನ ನೋಡಿಕೊಂಡು ಪ್ಲಾನ್ ಮಾಡಬೇಕು. ಕುಮುದಾಗೆ ಬರೋದಕ್ಕೆ ಹೇಳಿ ಏನಾದರೂ ಡಿಸೈಡ್ ಮಾಡೋಣ. ಓಚ್ಛೆ, ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ದಾಗಲೇ ಫೋನ್ ಎತ್ತಲ್ಲ, ಕೈ ಕೊಡ್ತಾಳಲ್ಲ. ಹೇಳೆ, ಯಾಕೆ ಹೇಳಿಲ್ಲ? ನಾನು ಏನು ಅಲ್ವಾ? ಯಾರಿಗೂ ಹೇಳ್ಬಾರ್ದು ಅನ್ಸ್ತಿತ್ತು. ನಿನಗೆ ಹೇಳಿದ್ರೆ ಮತ್ತೆ ನನ್ನ ಗಂಡನ್ ತವ ಹೋಗುವಂತೆ ಅಂತ ನನಗ್ ಭಯ ಆಗ್ತಿತ್ತು ಕಣೆ. ಅದಕ್ಕೆ ನಾನು ಹೇಳಲಿಲ್ಲ. ನಿನ್ ಗೆಳತಿ ಮನೆಗ್ ಬಂದಾಗ ಅವ್ರು ನನ್ನ ಭೇಟಿ ಮಾಡಿಸ್ತೀನಿ ಅಂದಾಗ ನಾನು ಬರಲ್ಲ ಅಂದಿದ್ದು ಇದೇ ಕಾರಣಕ್ಕೆ ಕಣೆ. ಎಲ್ಲಿ ನಿನಗ್ ಸತ್ಯ ಗೊತ್ತಾಗ್ಬಿಡುತ್ತೆ ಅಂತ ತುಂಬಾ ಭಯ ಆಗ್ತಿತ್ತು. ಮೂರನೇ ಅವರಿಂದ ನಿನಗ್ ಸತ್ಯ ಗೊತ್ತಾದ್ರೆ ನೀನ್ ತುಂಬಾ ನೊಂದ್ಕೊಳ್ತಿ ಅಂತಾನೆ ದೂರ ಇದ್ದೆ ಕಡೆ. ನಾನು ಒಂದೇ ಸರಿ ಕಡೆ ಭೇಟಿ ಆಗಿದ್ದು. ಅವನನ್ನ ಯಾಕೆ ಮನೆ ಕರ್ಕೊಂಡ್ ಬರ್ಲಿಲ್ಲ? ಅವನ್ ಸಿಕ್ಕಿದ್ದಾನೆ ಅಂತ ಅವತ್ತೆ ನೀನ್ ಹೇಳಿದಿದ್ರೆ ನಾವೆಲ್ಲ ಸೇರ್ಕೊಂಡು ನಿನ್ ಬಾಳನ್ನ ಸರಿ ಮಾಡ್ತಿರ್ಲಿಲ್ವಾ? ಹೌದು ಮೋಚನು, ನಾನ್ ಮಾತಾಡ್ತಿದ್ನಲ್ಲ. ಅಲ್ಲ ಕಣೆ, ಗಂಡ ಸಿಗ್ಲಿಲ್ಲ ಎಲ್ಲೋ ಹೊರಟೋದ ಅಂತ ಕೊರಗ್ತಿದ್ದೆ. ಕೈಗೆ ಸಿಕ್ಕಿದ ಗಂಡನ ಹಾಗೆ ಹೋಗೋದಿಕ್ ಯಾಕೆ ಬಿಟ್ಟೆ? ಯಾಕೆಂದ್ರೆ ಅವ್ರಿಗೆ ನನ್ ಜೊತೆ ಈಗ್ಲೂ ಬಾಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನನ್ಗೂ ಅವ್ರ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ. ನನಗೆ ಬಾಳ್ಬೇಕು ಅಂತಾನು ಅನಿಸ್ತಿಲ್ಲ ಕಣೆ. ಅದಕ್ಕೆ ಲೇ, ಎಲ್ಲ ನೀನೆ ಡಿಸೈಡ್ ಮಾಡಿದ್ರೆ ಕುಟುಂಬ ಅನ್ನೋದು ಯಾಕೆ ಇರ್ಬೇಕು? ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಇವರೆಲ್ಲ ಯಾಕೆ ಬೇಕು? ನನ್ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ಯಾ ನೀನು? ಇಲ್ಲ, ನೀನು ಅಕ್ಕ ಅಂತ ತಿಳ್ಕೊಂಡಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಕ್ಕ ಸರಿ ಬಿಡೆ, ನಿನ್ ವಿಷಯಕ್ಕೆ ನನ್ನ ತಲೆ ಹಾಕ್ಬಾರ್ದು ಅನ್ನೋದೇ ನನ್ನ ಆಸೆ.